ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಕ್ಕೆ ಬಿಜೆಪಿ ಹೊಸ ಹೊಸ ಕಾರ್ಯತಂತ್ರಗಳನ್ನು ಹೆಣಿತಾ ಇದೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ದು ವಿದ್ಯಾವಂತ ಪ್ರಬುದ್ಧ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಬಿಜೆಪಿಯ ಅಸ್ತಿತ್ವವೇ ಇಲ್ಲದಂತ ಆ ಕ್ಷೇತ್ರದಲ್ಲೂ ಹೊಸ ಮುಖವನ್ನು ಪರಿಚಯಿಸಿದ್ದು ಕಾಂಗ್ರೆಸ್ ಕೋಟಿಯನ್ನು ಕಮಲ ಕೋಟಿ ಮಾಡೋಕೆ ತಂತ್ರವನ್ನು ರೂಪಿಸಿದೆ ಇಲ್ಲಿ ಬಿಜೆಪಿ ಅಸ್ತಿತ್ವದಲ್ಲಿ ಇರಲಿಲ್ಲ ಈ ಹಿಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ದೇ ಪಾರುಪತ್ಯ ಕೈ ಪಾಳೆಯದ ಭದ್ರ ಕೋಟೆಯಾಗಿರೋ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇದೀಗ ಬಿಜೆಪಿ ತೆಕ್ಕೆಗೆ ಜಾರುವ ಎಲ್ಲಾ ಲಕ್ಷಣಗಳು ಇರುವಂತಿದೆ ಯಾಕಂದ್ರೆ ಕಾಂಗ್ರೆಸ್ ಕೋಟೆಯನ್ನ ಕೆಡವಲು ಕಮಲ ಕಲಿಗಳು ಹೊಸ ದಾಳ ಪ್ರಯೋಗಿಸಿದ್ದಾರೆ ಅಳಿದು ತೂಗಿ ಹುಡುಕಿ ತಡಕಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರೋ ಬಿಜೆಪಿ ಕ್ಷೇತ್ರದಲ್ಲಿ ಕಮಲ ಅರಳಿಸುವ ಒತ್ತಾಸೆಯಲ್ಲಿದ್ದಾರೆ ಇದೀಗ ಈ ಹೊಸ ಮುಖ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಗದ್ದುಗೆಗೆ ಎರಳು ಸಿದ್ಧವಾಗಿದೆ ಎಸ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹೊಸ ಮುಖಕ್ಕೆ ಮಣೆ ಹಾಕಿದೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ರವರ ಆಪ್ತರೂ ಆಗಿರೋ ಸೀಕಲ್ ರಾಮಚಂದ್ರ ಗೌಡರನ್ನ ಕಣಕ್ಕಿಳಿಸುವ ಮೂಲಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರುಪತ್ಯಕ್ಕೆ ಬ್ರೇಕ್ ಹಾಕಲು ತಂತ್ರ ಹೆಣೆದಿದೆ ಗುರುವಾರ ನಾಮಪತ್ರ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿರೋ ಸೀಕಲ್ ರಾಮಚಂದ್ರ ಗೌಡ ಅಪಾರ ಜನಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಗೂ ಮುನ್ನ ರೋಡ್ ಶೋ ನಡೆಸಲಿದ್ದು ಲಕ್ಷಾಂತರ ಮಂದಿ ಭಾಗಿಯಾಗುವ ಸಂಭವವಿದೆ ಅಷ್ಟಕ್ಕೂ ಯಾರಿ ಸೀಕಲ್ ರಾಮಚಂದ್ರ ಗೌಡ ಅಂತೀರಾ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡರ ಹತ್ತಿರದ ಸಂಬಂಧಿಯಾಗಿರೋ ಇವರು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಜಿಟಿ ದೇವೇಗೌಡರ ಪರ ಚಾಮುಂಡೇಶ್ವರಿಯಲ್ಲಿ ಪ್ರಚಾರ ಮಾಡಿದ್ರು ಶಿಡ್ಲಘಟ್ಟ ಪಕ್ಕದ ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದ ನಿವಾಸಿಯಾಗಿರೋ ಗೌಡರು ವೃತ್ತಿಯಲ್ಲಿ ಸಿವಿಲ್ ಗುತ್ತಿಗೆದಾರರಾಗಿದ್ದರು ಮೊದಲಿನಿಂದಲೂ ರಾಜಕೀಯ ನಾಯಕರ ಸಂಪರ್ಕದಲ್ಲಿದ್ದ ಇವರು ಇದೀಗ ಸ್ಟೇಟ್ ಪಾಲಿಟಿಕ್ಸ್ಗೆ ಧುಮುಕಿದ್ದಾರೆ ಅಲ್ಲದೆ ಶಿಡ್ಲಘಟ್ಟದಲ್ಲಿ ಈಗಾಗಲೇ ಬಿಜೆಪಿ ಆಲಿ ಸೃಷ್ಟಿಸಿದ್ದಾರೆ ಅಷ್ಟೇ ಅಲ್ಲ ಶತಾಯ ಗತಾಯ ಶಿಡ್ಲಘಟ್ಟದಲ್ಲಿ ಕಮಲ ಅರಳಿಸಲು ತಂತ್ರ ಹುಡಿರೋ ಸಚಿವ ಸುಧಾಕರ್ ಮೇರೆಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿದೆ ಎನ್ನುವ ಮಾತಿದೆ ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸೀಕಲ್ ರಾಮಚಂದ್ರ ಗೌಡರಿಗೆ ಅಪಾರ ಜನಬೆಂಬಲ ವ್ಯಕ್ತವಾಗ್ತಾ ಇದೆ ಹೆಚ್ಚಾಗಿ ಯುವಕರು ಮಹಿಳೆಯರು ರಾಮಚಂದ್ರ ಗೌಡರ ಪರ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಒಬ್ಬ ಉತ್ತಮ ವ್ಯಕ್ತಿಯನ್ನ ವಿದ್ಯಾವಂತನನ್ನ ಈ ಬಾರಿ ಆಯ್ಕೆ ಮಾಡುವ ಅಚಲ ವಿಶ್ವಾಸ ಕ್ಷೇತ್ರದ ಜನ ಹೊಂದಿದ್ದಾರೆ